ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯಶ್ರೀ. ರಾಜ್ಯದ ರೈತ ಹಿತ ಕಡೆಗಣಿಸಿ ತಮಿಳುನಾಡಿಗೆ ನೀರು ಹರಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಪದಾಧಿಕಾರಿಗಳು ಶುಕ್ರವಾರ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ ಪತ್ರ ಸಲ್ಲಿಸಿದರು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಬಸ್ ನಿಲ್ದಾಣ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಸಂಘಟನೆ ತಾಲೂಕಾ ಅಧ್ಯಕ್ಷ ಮಲ್ಲು ಗಂಗನಗೌಡರ್ ಮಾತನಾಡಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದು ಖಂಡಿಸಿ ಕರೆ ನೀಡಿರುವ ರಾಜ್ಯಬಂಧ್ಗೆ ನಮ್ಮ ಬೆಂಬಲವಿದೆ. ನಮ್ಮ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಸಹಿಸುವುದಿಲ್ಲ. ಕಾವೇರಿ ಹಾಗೂ ಕೃಷ್ಣಾ ನದಿ ನೀರಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಪ್ರತಿ ಬಾರಿಯೂ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದು ಸರ್ಕಾರಗಳು ರಾಜ್ಯದ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾವು ಕನ್ನಡಿಗರು, ನಾವು ಕನ್ನಡಿಗರು ಯಾವ ಮೂಲೆ ಮೂಲೆಯಲ್ಲಿಯಾದರೂ ಕೂಡ ಯಾರಿಗೆ ಅನ್ಯಾಯ ಆದರೆ ನಾವೆಲ್ಲರೂ ಒಗ್ಗಟ್ಟನ್ನು ತೋರಿಸ್ತಾ ಇದ್ದೇವೆ. ನಮ್ಮನ್ನು ಉತ್ತರ ಕನ್ನಡದವರು, ದಕ್ಷಿಣ ಕನ್ನಡವರು ಅಂತ ಹೊರಡಾಡುವಂತ ನೀತಿಗಳು ರಾಜ್ಯ ಸರ್ಕಾರದವರು ಮಾಡ್ತಾರೆ. ಆದ್ರೆ ನಾವ್ಯಾರು ಕನ್ನಡಿಗರು ಮತ್ತು ಕನ್ನಡ ಪರ ಸಂಘಟನೆಗಳು, ಎಲ್ಲ ವಿವಿಧ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟದವರು, ನಾವು ಇವತ್ತು ಒಗ್ಗಟ್ಟದಲ್ಲಿಂದ ಎಲ್ಲ ಇವತ್ತು ಅಖಂಡ ಕರ್ನಾಟಕವನ್ನು ಬಂದು ಕರೆಯಲ್ಪಟ್ಟಿದ್ದಾರೆ. ಅಖಂಡ ಕರ್ನಾಟಕವನ್ನು ಇವತ್ತು ಯಶಸ್ವಿಯಾಗಿ ನಾವು ಬಂದನು ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಇವತ್ತು ಉದ್ಯೋಗಗಳ ತಾಲೂಕಿನಲ್ಲಿ ನಾವೆಲ್ಲ ವಿವಿಧ ಕನ್ನಡ ಪರ ಸಂಘಟನೆ ಒಕ್ಕೂಟದವರು, ಅದು ಬೀದಿ ವ್ಯಾಪಾರಸ್ಥರು ಮತ್ತು ಎಲ್ಲ ಅವರಿವರೆ ಅನ್ನೋದು ಎಲ್ಲ ಸಂಘಟನೆಗಳು ಕೂಡ ಇವತ್ತು ಬಂದು ನಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾಧ್ಯಕ್ಷ ಸಂಗಯ್ಯ ಸಾರಂಗಮಠ್ ಮಾತನಾಡಿ, ಕೃಷ್ಣೆ ಹಾಗೂ ಕಾವೇರಿ ವಿಷಯದಲ್ಲಿ ರಾಜ್ಯದಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದಲೇ ರೈತರು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ. ತಮಿಳುನಾಡಿಗೆ ಹರಿಸುತ್ತಿರುವ ನೀರು ತಕ್ಷಣ ನಿಲುಗಡೆ ಮಾಡಬೇಕು. ರಾಜ್ಯದಲ್ಲಿ ಬರಗಾಲವಿದ್ದು ಇದನ್ನು ಸಂಬಂಧಪಟ್ಟ ನ್ಯಾಯಾಧೀಕರಣ, ಸುಪ್ರೀಂ ಕೋರ್ಟ್ ಎದುರಿಗೆ ತಕ್ಷಣ ತರುವ ಕೆಲಸ ರಾಜ್ಯ ಸರ್ಕಾರದಿಂದಾಗಬೇಕೆಂದು ಆಗ್ರಹಿಸಿದರು. ಕಾವೇರಿ ತೀರ್ಪಿಗೆ ಯಾಕೆ ಒಳ್ಳೆ ಲಾಯರ್ ನೇಮಿಸೋರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇದ್ರೊಳಗೆ ರಾಜಕಾರಣ ಇದೆ ಅಂತ ಒಂದು ಮೇಲೆ ಸ್ಪಷ್ಟವಾಗಿ ಕಂಡು ಬರ್ತೈತಿ. ಅದಕ್ಕೆ ಇದು ಯಾವುದೇ ವಿಷಯ ಇದ್ರೂ ಕೂಡ ನಾವು ರಕ್ತ ಕೊಟ್ಟೇವೆ ಕಾವೇರಿ ಕೊಡಲ್ಲ ಅನ್ನುವಂಥದ್ದನ್ನ ಈ ಕನ್ನಡ ಪರ ಸಂಘಟನೆಗಳು ಒಟ್ಟು 1900 ಸಂಘಟನೆಗಳು ಇವತ್ತು ಸೇರಿಕೊಂಡು ಇಲ್ಲಿ ನಮ್ಮಲ್ಲಿ ಕೂಡ ನಾವು ಬಂದ್ ಮಾಡಬೇಕು ಅನ್ನೋದಿತ್ತು. ಮತ್ತೆ ಬೇಡ, ನಮ್ಮ ಸಂಘಟನೆಗಳೆಲ್ಲ ಮಾತಾಡಿ ಬೇಡ ಯಾರಿಗೂ ಬೀದಿ ವ್ಯಾಪಾರಸ್ಥರಿಗೆ. ಇನ್ನು ಶಿರಸ್ತೇದಾರ್ MS ಭಾಗ್ಯವಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಘಟನೆಯ ಪದಾಧಿಕಾರಿಗಳಾದ GS ಸಾಲಿಮಠ್, ಚಂದ್ರಶೇಖರ್ ಕಲ್ಲಪ್ಪಗೌಡರ್, ರಫೀಕ್ ತೆಗ್ಗಿನ್ಮನಿ, ಮಹಾಂತೇಶ್ ಮಂದಾಳ್ಮಠ್, ವೀರೇಶ್ ಗಂಗನಗೌಡರ್, ವೀರೇಶ್ ಕನ್ನೂರ್, ಪ್ರಕಾಶ್ ಪತ್ತಾರ್, ನಾಗರಾಜ್ ಪಾಟೀಲ್, ಪ್ರಭಾಕರ್ ಬಿರಾದರ್, ಗದ್ದೆಪ್ಪ ಪವಾರ್, ಬಸನ್ಗೌಡ ಗೌಡರ್, ಅಶೋಕ್ ದುದಾನಿ, ಗುರುರಾಜ್ ಮದ್ರಿ ಸೇರಿದಂತೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಸಹ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.